ಒನ್ನೆಕ್ಕಿಂತ ಓದ್ರಿ, ಮೊದ್ಲೇಕ್ಕಿಂತ ಓದಿ, ಒನ್ನೆಕ್ಕಿಂತ ಮೇಲ್ಗಡೆ ಎಂಡಿಂಗ್ ಇದೆ ಸರ್. ಜೆರುಜಲೇಮ್ ಜೆರುಬಾಬೆಲಿನ ಜೊತೆಯಲ್ಲಿ ಅಲ್ಲಿಂದ ಇದ್ರ ಸಿಸ್ಟರ್ ಎರಡು ಲೈನ್ ಇದೆ ಸಿಸ್ಟರ್. ಹಲೋ ಸಿಸ್ಟರ್, ಕೇಳಿಸ್ತಾ ಇದೆ? ಓದಿ ಸಿಸ್ಟರ್. ಯಹೂದ್ಯರಿಗೆ ಸ್ವದೇಶಕ್ಕೆ ಹೋಗುವುದಕ್ಕೂ ಯಹೋವನ ಆಲಯವನ್ನು ಕಟ್ಟುವುದಕ್ಕೂ ಅಪ್ಪಣೆ ಕೊಟ್ಟದ್ದು. ಪಾರ್ಸಿ ಅರಸನಾದ ಕುರೇಶನ ಮೊದಲನೆಯ ವರ್ಷದಲ್ಲಿ ಯಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರ್ಸಿ ರಾಜನಾದ ಕುರೇಶನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರ್ಸಿಯ ರಾಜನಾದ ಕುರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸಿರುವ ಇಸ್ರಾಯೇಲ್ ದೇವರಾದ ಯಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ ಇರಲಿ. ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ ಬಂಗಾರ ಸರಕು ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಆಗ ಯಹೂದ ಮತ್ತು ಬೆನ್ಯಾಮಿನ್ ಗೋತ್ರ ಪ್ರಧಾನದಲ್ಲಿಯೂ ಯಾಜಕರಲ್ಲಿಯೂ ದೇವಿಯರಲ್ಲಿಯೂ ದೇವಪ್ರೇರಣೆಗೆ ಒಳಗಾದವರೆಲ್ಲರೂ ಯೆರೂಸಲೇಮಿನಲ್ಲಿ ಯಹೋವನಿಗೋಸ್ಕರ ಆಲಯ ಕಟ್ಟುವುದಕ್ಕಾಗಿ ಹೊರಟು ಹೋದರು. ಅವರ ನೆರೆಯವರೆಲ್ಲರೂ ಕಾಣಿಕೆಗಳನ್ನು ಕೊಟ್ಟಿದ್ದರಲ್ಲದೆ ಅವರಿಗೆ ಬೆಳ್ಳಿಯ ಸಾಮಾನು ಬಂಗಾರ ಸರಕು ಪಶು ಶ್ರೇಷ್ಠ ವಸ್ತುಗಳನ್ನು ಕೊಟ್ಟು ಸಹಾಯ ಮಾಡಿದರು. ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿಕೊಂಡು ತನ್ನ ದೇವರ ಗುಡಿಯಲ್ಲಿ ಇಟ್ಟಿದ್ದ ಯಹೋವನ ಆಲಯದ ಸಾಮಾನುಗಳನ್ನು ಪಾರ್ಸಿಯ ರಾಜನಾದ ಕುರೇಶನು ಅಲ್ಲಿಂದ ತೆಗೆಸಿ ಖಜಾನದಾರನಾದ ಮಿತ್ರದಾತನಿಗೆ ಒಪ್ಪಿಸಿದನು. ಇವನು ಅವುಗಳನ್ನು ಯಹೂದ ಪ್ರಭುವಾಗಿರುವ ಸೆಟ್ಟರಿಗೆ ಲೆಕ್ಕ ಮಾಡಿಕೊಟ್ಟನು. ಆ ಸಾಮಾನುಗಳ ಲೆಕ್ಕ ಬಂಗಾರದ ಬೋಗುಣಿಗಳು 30, ಬೆಳ್ಳಿಯ ಬೋಗುಣಿಗಳು 1,000 ಕತ್ತಿಗಳು 29, ಚಿನ್ನದ ಬಟ್ಟಲುಗಳು 30, ಎರಡನೆಯ ತರಗತಿಯ ಬೆಳ್ಳಿ ಬಟ್ಟಲುಗಳು 410, ಇತರ ಪಾತ್ರೆಗಳು 1,000, ಬೆಳ್ಳಿ ಬಂಗಾರದ ಎಲ್ಲ ಸಾಮಾನುಗಳು ಒಟ್ಟು ಸಂಖ್ಯೆಯು 5,400. ಷಟ್ಟಚರನ ಸೆರೆಯಲ್ಲಿದ್ದವರನ್ನು ಬಾಬೇಲಿನಿಂದ ಯೆರೂಸಲೇಮಿಗೆ ಕರ್ಕೊಂಡು ಬಂದಾಗ ಈ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಬಂದನು. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ಲೈನ್ ಅಲ್ಲಿ ಇದ್ರಿ ಸಿಸ್ಟರ್. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ 1, 2, 3 ಅಂತ ಇದೆ ಸಿಸ್ಟರ್. ಓಕೆ, ಕಮಲಮ್ಮ ಸಿಸ್ಟರ್ ಹೇಳಿ ಬ್ರದರ್. ಹಾ ಸಿಸ್ಟರ್, ನೀವು ಎರಡನೇ ಅಧ್ಯಾಯ, ಒಂದ್ ನಿಮಿಷ ಸಿಸ್ಟರ್. ಕಾರ್ತಿಕ್ ಬ್ರದರ್ ಲೈನ್ ಅಲ್ಲಿ ಇದ್ರಾ? ಬ್ರದರ್ ಕಾರ್ತಿಕ್, ಬ್ರದರ್ ಇದು ನಿಮ್ಗೆ ಈಸಿ ಆಗುತ್ತೆ ಬ್ರದರ್. ಎರಡನೇ ಅಧ್ಯಾಯ 1ನೇ ವಚನದಿಂದ 40ನೇ ವಚನ ತನಕ ನೀವು ಓದಿ ಬ್ರದರ್. ಸರಿ ಬ್ರದರ್. ಹಾ ಕಮಲಮ್ಮ ಸಿಸ್ಟರ್, ನೀವು 41ರಿಂದ 70ಕ್ಕೆ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್ ಸ್ಟಾರ್ಟ್ ಮಾಡಿ ಬ್ರದರ್. ಓಕೆ ಬ್ರದರ್. ಸೆರೆಯಿಂದ ತಿರುಗಿ ಬಂದವರ ಗಾನೆ ಮಾರಿ. ಸೆರೆಯಿಂದ ತಿರುಗಿ ಬಂದ ಯಹೋದ ಸಂತಾನದವರ
ಕೇಳ್ತಾ ಇದೆಯಾ ಬ್ರದರ್? ಸ್ವಲ್ಪ ನೆಟ್ವರ್ಕ್. ಸಂಸ್ಥಾನದವರ ದಾನೆ ಪುರುಷ ಮಾರಿ ಬಾಬೆಲಿನ ಅರಸನಾದ ನೇಬುಗತ್ನೆಚ್ಚರನಿಂದ ಬಾಬೆಲಿಗೆ ಸೆರೆಯೊಯ್ಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೆ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬಾಬೆಲ್ ಯೆಶುವ ನೆಹೆಮಿಯ ಸೆರೆಯ ರೇಗೆಯಲಾಯ ಮೂತಕ್ಕೆ ಬಿಲ್ಮಾ ಬಾನ ಎಂಬ ನಾಯಕರೊಡನೆ ತಿರುಗಿ ಬಂದವರು ಯಾರೆಂದರೆ ಪರೋಶಿನವರು 2172, ಸೆಬಾಸ್ಟಿಯನವರು 372, ಅರಹನ ಅವರು 775, ಮಹಾಬಿನವರಾದ ಯಶೋವಾ ಮತ್ತು ಯೋವಾ ಸಂತಾನವರು 2812, ನಿಲಾಮಿನವರು 1254, ಒತ್ತುವಿನವರು 945, ಜಕ್ಕೆಯವರು 760, ಬಾನಿಯವರು 642, ಬೇಬೈಯವರು 623, ಅಜ್ಜಾದಿನವರು 1822, ಅದೋನಿಕಾಮಿನವರು 666, ಬಿಕ್ಕಯ್ಯವರು 2056, ಆದಿನವರು 454, ಆಟೇರಿನವರಾದ ಎಜ್ಜಯ್ಯನ ಸಂಸ್ಥಾನದವರು 98, ಬೆತ್ತಯ್ಯವರು 323, ಯೂರನವರು 112, ಆಶುಮಿನವರು 223, ಗಿಬ್ಬಾರಿನವರು 95, ಬೆತ್ಲೆಹೇಮಿನವರು 123, ನೆಟೋಪ ಊರಿನವರು 56, ಆನಾದೂತ್ ಊರಿನವರು 128, ಅಜ್ಞಾವೇತಿನವರು 42, ಕಿರ್ಯತ್ಯಾರೀಮ್ ಕೆಪೇರಿ ಬೇರೋತ್ ಊರುಗಳವರು 743, ರಾಮಾ ಗೆಬಾ ಊರುಗಳವರು 621, ಮಿಕ್ಮಾಸಿನವರು 122, ಬೇತೇಲ್ ಆಯಿ ಎಂಬ ಊರುಗಳವರು 223, ನೆಬೋವಿನವರು 52, ಮುಕ್ಪಿಶಿಯನವರು 156, ಬೇರೆ ಹೆಲಾಮಿನವರು 1254, ಹಾರಿಮನವರು 320, ಲೋತ್ ಹಾದಿ ಹೊನೋ ಎಂಬ ಊರುಗಳವರು 725, ಎರಿಗೋವಿನವರು 345, ಸೇನಾಹನವರು 3630, ಯಾಜಕರಲ್ಲಿ ಯದಾಯನವರಾದ ವಿಶೋಭನ ಮನೆಯವರು 973, ಹಿಮ್ಮೇರನವರು 1052, ವದ್ದೋಹರನವರು 1247, ಹಾರಿಮನವರು 1017, ದೇವಿಯರಲ್ಲಿ ಹೋದವ್ಯ ನಾಮರಾದ 40, ಸಾರಿ ಇವನವರು ಒಂದ್ ನಿಮಿಷ, ಯಶೋವ ಕದ್ದೀಲ್ ಇವರ ಸಂತಾನದವರು 74. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್. ಕಮಲಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಕಮಲಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್? ಮಾಡ್ತೀನಿ ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಗಾಯಕರಲ್ಲಿ ಅಸಾಪ್ಯರು 128, ದ್ವಾರಪಾಲಕರಲ್ಲಿ ಶಾಲೋಮ ಅಟೋರಾ ಲೋಟನ್ ಅಕ್ಬರ್ ಹಟೀಟ ಚೋಬೈ ಇವರ ಸಂತಾನದವರು ಒಟ್ಟು 139. ದೇವಸ್ಥಾನದ ದಾಸರಲ್ಲಿ ಜಿಹ ಅಸೂಪ ಟಬೋ ಟಬೋತ
ಕೇರೋಸ್ ಕೇರೋಸ ಸಿಯಹ ಪಾದೋನ್ನ ಲೇಬಾನ ಅಗಾಬ ಅಕೂಬ ಅಗಾಬ ಶಮ್ಮೈ ಅನಾನ ಗಿದೇಲ ಗಹರ್ ದೇವಾಯ ಚಿರೇನ್ ನೇಕೋದ ಗಾಜಂ ಉಜ್ಜ ಪಾಶೇಹ ಬೇಷೈ ಸ್ನಾ ಮೇಗುನೀಮ ನೇಪಿ ಸಿಂ ಬಕ್ಬೋಕ ಹಕ್ಬಾಪ ಅಹೌ ಅಹು ಅಹುರ ಬೂಚ್ಲತ ಮೆಹಿ ಮೆಹಿತ್ ಹರ್ಷ ಬಕೋಶ ಸಿಸೇರ ತೇಮಹ ನೇಚಹ ಅಟೀಪ ಇವರ ಸಂತಾನದವರು ಸಲೋಮೇನನ ದಾಸರಲ್ಲಿ ಸೊಟ್ಟೈ ಅಸ್ವೈ ಪೇರೆತ ಪೇರೂದ ಯಾಲ ದಕೋರಿಯನ್ ಗಿದೇಲ ಸೇಪಾಟ್ಯ ಅಟೀಲ್ ಪೋಕೇರೇತ ಅಚ್ಚೆ ಬಾಯಿಂ ಅಮ್ಮಿ ಇವರ ಸಂತಾನದವರು ಎಲ್ಲ ದೇವಸ್ಥಾನದ ಸರದಾರರು ಸಲೋಮೇನನ ದಾಸರು ಒಟ್ಟು ತಲ್ಮಲಹ ತೇಲಾಶ ಕೇರುವದನ್ ಇಮ್ಮರ್ವೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲರೆಂಬುದನ್ನು ಸ್ಥಾಪಿಸಲಾರದವರಾದ ದೇಲಾಯ ಟೋಬಿಯ ನೇಕೋದ ಇವರ ಸಂತಾನದವರು ಯಾಜಕರಲ್ಲಿ ಅಬಾಯ್ಯ ಅಕ್ವೋಜ ಬಜೇಲೈ ಇವರ ಸಂತಾನದವರು ಈ ಬರ್ಜಿಲೈ ಎಂಬುವನು ಗಿಲ್ಯಾದನಾದ ಬುರ್ಜಿಲೈ ಹೆಣ್ಣು ಮಕ್ಕಳಲ್ಲೊಬ್ಬಾಕೆಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಇವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದ್ದರು. ಅವು ಸಿಕ್ಕದ ಕಾರಣ ಅಶೂರ್ಯದ ಅಶುದ್ಧರೆಂದು ಯಾಜಕ ಉದ್ಯೋಗದಿಂದ ತಳ್ಳಲ್ಪಟ್ಟರು. ಉರಿಮ ತಮ್ಮಿ ಮಗಳ ಮೂಲಕ ದೈವ ನಿರ್ಣಯವನ್ನು ತಿಳಿಸಬಲ್ಲವನಾದ ಯಾಜಕನು ಬರುವ ತನಕ ಇವರು ಮಹಾಪರಿಶುದ್ಧ ಪದಾರ್ಥಗಳಲ್ಲಿ ಭೋಜನ ಮಾಡಬಾರದೆಂಬುದಾಗಿ ದೇಶಾಧಿಪತಿಯು ತೀರ್ಪು ಮಾಡಿದ್ದನು. ಸರ್ವ ಸಮೂಹದವರ ಒಟ್ಟು ಸಂಖ್ಯೆಯಲ್ಲಿ 42,360 ಈ ಸಂಖ್ಯೆಯಲ್ಲಿ ಲೆಕ್ಕಿಸಲ್ಪಡದ ಅವರ ದಾಸಿಯರು 7,337 ಮಂದಿ ಅವರಲ್ಲಿ ಗಾಯಕರು ಗಾಯಕಿಯರು 200 ಮಂದಿ ಇದ್ದರು. ಅವರಿಗೆ 736 ಕುದುರೆಗಳು 245 ಹೆಸರುಗತ್ತೆ 435 ಒಂಟೆಗಳು 6,720 ಕತ್ತೆಗಳು ಇದ್ದವು. ಗೋತ್ರ ಪ್ರಧಾನರಲ್ಲಿ ಕೆಲವರು ಯೆರೂಸಲೇಮಿನಲ್ಲಿ ಯೋಹಾವನ ಆಲಯವಿದ್ದ ಸ್ಥಳಕ್ಕೆ ಬಂದಾಗ ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟುವುದಕ್ಕೋಸ್ಕರ ಕಾಣಿಕೆಗಳನ್ನು ಕೊಟ್ಟರು. ಅವರು ತಮ್ಮ ಸಮಾಧ್ಯಾನುಸಾರ ಕಟ್ಟಡದ ಭಂಡಾರಕ್ಕೆ ಕೊಟ್ಟದ್ದು 65,000 ಬಂಗಾರದ ಪವನುಗಳು 250,000 ತೊಲೆ ಬೆಳ್ಳಿ 100 ಯಾಜಕ ವಸ್ತ್ರಗಳು ಯಾಜಕ ಲೇವಿಯ ಗಾಯಕ ದ್ವಾರಪಾಲಕ ದೇವಸ್ಥಾನ ದಾಸ ಇವರು ಸಾಧಾರಣ ಜನರಲ್ಲಿ ಕೆಲವರು ತಮಗೆ ನೇಮಕವಾದ ಪಟ್ಟಣಗಳಲ್ಲಿ ವಾಸಿಸಿದ್ದರು. ಬೇರೆ ಎಲ್ಲ ಇಸ್ರಾಯೇಲರು ತಮ್ಮ ಪಟ್ಟಣಗಳಲ್ಲಿ ವಾಸಿಸಿದ್ದರು.
ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮೂರನೇ ಅಧ್ಯಾಯ ಸುವರ್ಣ ಸಿಸ್ಟರ್. ಹಾಂ ಬ್ರದರ್. ಸಿಸ್ಟರ್ ಮೂರನೇ ಅಧ್ಯಾಯ ಕಂಪ್ಲೀಟ್ ಮಾಡ್ತೀರಿ ಸಿಸ್ಟರ್? 13 ವಚನ ಇದೆ. ಓಕೆ ಬ್ರದರ್. ಯಾವ ಚಾಪ್ಟರ್ ಹೇಳಿ? ಎಜ್ರನು, ಎಜ್ರನು ಮೂರನೇ ಅಧ್ಯಾಯ ಪೇಜ್ ನಂಬರ್ 514. ಡಿಸ್ಟರ್ಬ್ ಆಗದ್ ಬೇಡ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓದೋರು ಮಾತ್ರ ಆನ್ ಮಾಡ್ಕೊಳ್ಳಿ, ಓದಿ ಆದ್ಮೇಲೆ ಮ್ಯೂಟ್ ಮಾಡ್ಬಿಡಿ. ಓಕೆ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಇಸ್ರಾಯೇಲ್ಯರು ಯಜ್ಞವೇದಿಯನ್ನು ಕಟ್ಟಿದ್ದು, ದೇವಾಲಯದ ಅಸ್ಥಿವಾರವನ್ನು ಹಾಕಿದ್ದು. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ಯರು ಏಳನೆಯ ತಿಂಗಳಿನಲ್ಲಿ ಏಕ ಮನಸ್ಸಿನಿಂದ ಯೆರೂಸಲೇಮಿಗೆ ಕೂಡಿ ಬಂದರು. ಆಗ ದೇವರ ಮನುಷ್ಯನಾದ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯಶುವನ ಯಾಚಕನಾದ ಅವನ ಬಂಧುಗಳು, ಶೈಹಲ್ತಿಯೇಲನ ಮಗನಾದ ಜೆರ್ಬಾಬೇಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಅವರು ಸುತ್ತಣ ಪ್ರಾಂತ್ಯಗಳ ಜನರಿಗೆ ಎದುರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತಃ ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಇದಲ್ಲದೆ ಶಾಸ್ತ್ರದಲ್ಲಿ ಬರೆದಿರುವಂತೆ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕೆ ಇಷ್ಟೆಷ್ಟೆಂಬ ವಿಧಿಗನುಸಾರವಾಗಿ ಪ್ರತಿದಿನವೂ ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಿದ್ದರು. ಅಂದಿನಿಂದ ನಿತ್ಯ ಸರ್ವಾಂಗ ಹೋಮವು ಅಮಾವಾಸ್ಯೆ, ಯೆಹೋವನ ಎಲ್ಲಾ ಉತ್ಸಾಹ ದಿನ ಇವುಗಳಲ್ಲಿ ನೇಮಕವಾದ ಸರ್ವಾಂಗ ಹೋಮಗಳು ಜನರು ಸ್ವೇಚ್ಛೆಯಿಂದ ತಂದುಕೊಟ್ಟ ಯಜ್ಞಗಳು ಯೆಹೋವನಿಗೆ ಸಮರ್ಪಣೆಯಾಗುತ್ತಾ ಬಂದವು. ಏಳನೆಯ ತಿಂಗಳಿನ ಮೊದಲನೆಯ ದಿನದಿಂದ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನು ಅರ್ಪಿಸತೊಡಗಿದರು. ಆಗ ಯೆಹೋವನ ಆಲಯದ ಅಸ್ಥಿವಾರವು ಇನ್ನು ಹಾಕಲ್ಪಟ್ಟಿರಲಿಲ್ಲ. ಆದರೆ ಪಾರಸಿಯರ ರಾಜನಾದ ಕೊರೇಶನಿಂದ ಪಡೆಕೊಂಡ ಅಪ್ಪಣೆಯ ಮೇರೆಗೆ ಅವರು ಕಲ್ಲುಕುಟಿಕ ಬಡಗಿ ಇವರಿಗೆ ಹಣವನ್ನು ಲೆಬನೋನಿನಿಂದ ಸಮುದ್ರ ಮಾರ್ಗವಾಗಿ ಯೊಪ್ಪಕ್ಕೆ ದೇವದಾರು ಮರಗಳನ್ನು ತರತಕ್ಕ ಚಿದೋನ್ಯರು ತೂರಿಯರು ಇವರಿಗೆ ಅನ್ನಪಾನಗಳನ್ನು ಎಣ್ಣೆಗಳನ್ನು ಕೊಟ್ಟಿದ್ದರು. ಅವರು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ ಎರಡನೇ ವರ್ಷದ ಎರಡನೆಯ ತಿಂಗಳಲ್ಲಿ ಶಲ್ದಿಯೇಲನ ಮಗನಾದ ಜೆರುಬ್ಬಾಬೇಲ್, ಚಾದೋಕನ ಮಗನಾದ ಯೆಶುವ, ಇವರ ಸಹೋದರರ ಇತರ ಯಾಚಕರು, ಲೇವಿಯರು ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲಾ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಲೇವಿಯರನ್ನು ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗೆ ನೇಮಿಸಿದರು. ಕೂಡಲೇ ಲೇವಿಯರಲ್ಲಿ ಓದವ್ಯನ ಸಂತಾನದವರಾದ ಯೆಶುವನ ಅವನ ಮಕ್ಕಳು ಸಹೋದರರು, ಕದ್ಮೇಲನ ಅವನ ಮಕ್ಕಳು, ಹೇನಾದನ ಮಕ್ಕಳು, ಅವರ ಮಕ್ಕಳು ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ದೇವಾಲಯ ಕಟ್ಟುವವರ ಮೇಲ್ವಿಚಾರಣೆಗಾಗಿ ನಿಂತರು. ಕಟ್ಟುವವರು ಯೆಹೋವನ ಮಂದಿರದ ಅಸ್ಥಿವಾರವನ್ನು ಹಾಕಿದಾಗ ಇಸ್ರಾಯೇಲರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾ ವಸ್ತ್ರ ಭೂಷಿತರಾದ ಯಾಚಕರು ತುತ್ತೂರಿಗಳೊಡನೆಯೂ, ಅಸಾಫನ ಮಕ್ಕಳಾದ ಏವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಆಡುತ್ತಾ ಯೆಹೋವನನ್ನು ಕೀರ್ತಿಸುತ್ತ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದದ್ದೆಂದು ಕೃತಜ್ಞತಾ ಸ್ತುತಿ ಮಾಡಿದರು. ಯೆಹೋವ ಕೀರ್ತನೆ ಕೇಳಿಸಿದ ಕೂಡಲೇ ಯೆಹೋವನ ಆಲಯದ ಅಸ್ಥಿವಾರವು ಹಾಕಲ್ಪಟ್ಟಿರುತ್ತದೆಂದು ಜನರೆಲ್ಲರೂ ಉತ್ಸಾಹದನಿಯಿಂದ ಆರ್ಪಡಿಸಿದರು. ಆದರೆ ಯಾಚಕರಲ್ಲಿಯೂ ಲೇವಿಯರಲ್ಲಿಯೂ ಗೋತ್ರ ಪ್ರಧಾನರಲ್ಲಿಯೂ ಅನೇಕರು, ಅಂದರೆ ಮುಂಚಿನ ದೇವಾಲಯವನ್ನು ನೋಡಿದ್ದ ಮುದುಕರು, ತಮ್ಮ ಕಣ್ಣು ಮುಂದೆ ದೇವಾಲಯದ ಅಸ್ಥಿವಾರವು ಹಾಕಲ್ಪಡುವುದನ್ನು ನೋಡುವಾಗ ಬಹಳವಾಗಿ ಅತ್ತರು. ಬೇರೆ ಹಲವರು ಹರ್ಷಧ್ವನಿಯಿಂದ ಆರ್ಭಟಿಸಿದರು. ಜನರು ಮಹಾಧ್ವನಿಯಿಂದ ಆರ್ಭಟಿಸುತ್ತಿದ್ದರಿಂದ ಹರ್ಷಧ್ವನಿ ಯಾವುದೋ, ಅಳುವವರ ಧ್ವನಿ ಯಾವುದೋ ಗೊತ್ತಾಗಲಿಲ್ಲ. ಗದ್ದಲವು ಬಹುದೂರದವರೆಗೂ ಕೇಳಿಸಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 4ನೇ ಅಧ್ಯಾಯ ಸಾಗರ್ ಬ್ರದರ್. ಸಾಗರ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ ಬ್ರದರ್? ಓದ್ಲಿಕ್ಕೆ ಆಗುತ್ತಾ ಬ್ರದರ್? ಫ್ಯಾಕ್ಟರಿ ಇದ್ದಾರೆ ಬ್ರದರ್. ಓಕೆ 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 ಸಿಸ್ಟರ್. ಸಿಸ್ಟರ್ ನಿಮ್ ಸೊಸೆ ಓದ್ತಾರ ಸಿಸ್ಟರ್? ಒಂದನೇ ವಚನದಿಂದ ಸಿಸ್ಟರ್, 12ನೇ ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ಓಕೆ, ನೆಕ್ಸ್ಟ್ ನಾನು ಫುಲ್ ಓದ್ತೀನಿ. ಫುಲ್ ಓದ್ತೀರಾ? ಸರಿ ಸಿಸ್ಟರ್, ಆಯ್ತು. ಸಮಯದವರು ಕಟ್ಟುವುದಕ್ಕೆ ಅಡಿ ಮಾಡಿದ್ದು ಸ್ವಲ್ಪ ಕೋಲ್ಡ್ ಆಗಿದೆ. ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಮಂದಿರವನ್ನು ಕಟ್ಟುತ್ತಿರುತ್ತಾರೆಂಬುದನ್ನು ಯಹೂದ್ಯರ ಮತ್ತು ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆಬಾಲ್ ಮೇಲನ ಬಳಿಗೂ
ಗೋತ್ರ ಪ್ರಧಾನರ ಬಳಿಗೂ ಬಂದು ಅವರಿಗೆ ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ, ಯಾಕಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶೂರದ ಅರಸನಾದ ಎಸಹದೋನನ ಕಾಲದಿಂದ ನಾವು ಕೇಳಿಸ್ತಾ ಇದೆ ಬದ ಇಲ್ಲ ಸಿಸ್ಟರ್? ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸಿಸ್ಟರ್. ಸ್ವಲ್ಪ ನನಗೆ ನೆಟ್ವರ್ಕ್ ತೊಂದರೆ ಇದೆ ಅನ್ಸುತ್ತೆ. ಬೇರೆಯವ್ರು ಕೇಳಿಸ್ತಾ ಇದೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಕೇಳ್ತೈತ್ರಿ. ಓಕೆ ಸಿಸ್ಟರ್, ಕಂಟಿನ್ಯೂ ಮಾಡಿ ಸಿಸ್ಟರ್. ಇಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓದಿ ಸಿಸ್ಟರ್. ನೆಟ್ವರ್ಕ್ ಸಿಗ್ತಾ ಇಲ್ಲ. ಒಂದ್ ಮಿನಿಟ್. ಎಸ್ ಓಕೆ. ಯಾಕೆಂದ್ರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ತಂದಿರಿಸಿದ ಅಶೂರದ ಅರಸನಾದ ಎಸಹದೋನನ ಕಾಲದಿಂದ ನಾವು ಆತನಿಗೆ ಯಜ್ಞಾರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಆಗ ಜೆರುಬಾಬೆಲ್, ಯೇಷೂವ ಇವರು ಬೇರೆ ಇಸ್ರಾಯೇಲ್ ಗೋತ್ರ ಪ್ರಧಾನದವರು ಅವರಿಗೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮನ್ನು ಸೇರಲೇ ಕೂಡದು. ಪಾರಸಿಯ ರಾಜನಾದ ಕೊರೇಷನಿಂದ ನಮಗಾದ ಅಪ್ಪಣೆ ಮೇರೆಗೆ ನಾವೇ ಇಸ್ರಾಯೇಲ್ ದೇವರಾದ ಯೆಹೋವನ ಆಲಯವನ್ನು ಕಟ್ಟುತ್ತೇವೆ ಎಂದು ಉತ್ತರ ಕೊಟ್ಟರು. ಆಗ ಆ ದೇಶಿ ವಾಸಿಗಳು ಯಹೂದರನ್ನು ಕೈಗುಂದಿಸಿ ಕಟ್ಟಿದ ಹಾಗೆ ಬೆದರಿಸಿದಲ್ಲದೆ ಅವರ ಉದ್ದೇಶವನ್ನು ಕೆಡಿಸೋಸ್ಕರ ಹಣ ಕೊಟ್ಟು ವಕೀಲರನ್ನು ಇಟ್ಟುಕೊಂಡರು. ಪಾರಸಿಯ ರಾಜನಾದ ಕೊರೇಷನ ಕಾಲ ಮೊದಲುಗೊಂಡು ಪಾರಸಿಯ ರಾಜನಾದ ದಯಾಭೀಷನ ಆಳಿಕೆಯವರೆಗೂ ಈ ಪ್ರಕಾರ ನಡೆಯಿತು. ಅಹಶ್ವೇರೋಷನ ಆಳಿಕೆಯ ಪ್ರಾರಂಭದಲ್ಲಿ ಅವರು ಯಹೂದರಲ್ಲಿಯೂ ಯೆರೂಸಲೇಮಿನಲ್ಲಿಯೂ ವಾಸಿಸುವವರಿಗೆ ವಿರುದ್ಧವಾಗಿ ಆಪಾದನ ಪಾತ್ರವನ್ನು ಬರೆದರು. ಮತ್ತು ಅಂತರ್ಪಸ್ತನ ಕಾಲದಲ್ಲಿ ಇಸ್ಲಾಂ ಮಿತ್ರವಾದ ಟವೇಲ್ ಈ ಮೊದಲಾದವರು ಪಾರಸಿಯ ರಾಜನಾದ ಅಂತರ್ಪಸ್ತನಿಗೆ ಬರೆದರು. ಆ ಪತ್ರವು ಅರಾಮ್ಯ ಲಿಪಿಯಲ್ಲಿಯೂ ಅರಾಮ್ಯ ಭಾಷೆಯಲ್ಲಿಯೂ ಇತ್ತು. ದೇಶಾಧಿಪತಿಯಾದ ರೆಹೂ, ಲೇಖನಾದ ಶಿಂಷಾ ಇವರು ಎರಿಸಲೇಮಿಗೆ ವಿರುದ್ಧವಾಗಿ ಮುಂದಿನ ಕಾಗದವನ್ನು ಬರೆದು ಅಂತರ್ಪಸ್ತನಿಗೆ ಕಳುಹಿಸಿದರು. ಅದರಲ್ಲಿ ದೇಶಾಧಿಪತಿಯಾದ ರೆಹೂ, ಲೇಖಕನಾದ ಶಿಂಷಾ ಇವರು, ಅವರ ಜೊತೆಗಾರರಾದ ದಿವಾಯರು, ಅಪಸ್ವಾಯರು, ಟರ್ಪಲಾಯರು, ಅಪಸಾಯರು, ಎರಕ್ಯರು, ಬಾಬೆಲಿನವರು, ಶೂಷನಿಯವರು, ದೇಹಾಯರು, ಎಲಾಮರು ಇವರು ಮಹಾಶ್ರೀಮತ್ ಅಸೇನಪ್ಪನರನ್ನು ಕರೆತಂದು ಸಮಯ ಪಟ್ಟಣದಲ್ಲಿ ಮತ್ತು ಒಳೆಯ ಆಚೆಗಿರುವ ಬೇರೆ ಊರುಗಳಲ್ಲಿ ಇರಿಸಿದ ಇತರ ಜನರು ಇತ್ಯಾದಿ ಶಿರೋಲೇಖ ಅವರ ಅರಸನಿಗೆ ಕಳುಹಿಸಿದ ಪತ್ರದ ಪ್ರತಿಯು ಅಂತರ್ಪಸ್ಥ ರಾಜರಿಗೆ ಕಾವಂದರ ಸೇವಕರಾದ ಒಳೆಯ ಆಚೆಯವರು ಅದಾಗಿ ಸನ್ನಿಧಿಯಿಂದ ನಮ್ಮ ಬಳಿಗೆ ಬಂದ ಯಹೂದಿಯರು ಯೆರೂಸಲೇಮನ್ನು ಸೇರಿ ಕಂಟಕವಾದ ಆ ಕೆಟ್ಟ ಪಟ್ಟಣವನ್ನು ಅದರ ಪೌಳಿಗೋಡೆಯನ್ನು ತುರಿದಿ ಕಟ್ಟುವುದಕ್ಕೆ ಪ್ರಾರಂಭಿಸಿ ಪೌಳಿಗೋಡೆಯ ಅಸ್ಥಿವಾರವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂಬುದಾಗಿ ನಾವು ರಾಜರಿಗೆ ಅರಿಕೆ ಮಾಡಿಕೊಳ್ಳುತ್ತೇವೆ. ಆ ಪಟ್ಟಣವನ್ನು ಅದರ ಗೋಡೆಗಳನ್ನು ಕಟ್ಟುವುದು ಕೊನೆಗಾಣುವುದಾದರೆ ಅವರು ಕಪ್ಪ ತೆರಿಗೆ ಸುಂಕಗಳನ್ನು ಕೊಡಲಿಲ್ಲ ಮತ್ತು ಕಡೆಯಲ್ಲಿ ಅರಸರಿಗೆ ನಷ್ಟ ಉಂಟಾಗುವುದೆಂದು ಕಾವಂದರಿಗೆ ತಿಳಿದಿರಲಿ. ನಾವಂತೂ ಅರಮನೆಯ ಉಪ್ಪನ್ನು ಉಣ್ಣೋರಾದ್ದರಿಂದ ಅವರಿಗೆ ಅಪಮಾನ ಉಂಟಾಗುವುದನ್ನು ನೋಡಿ ಸುಮ್ಮನಿರುವುದು ಉಚಿತಲ್ಲವೆಂದು ತಿಳಿದು ಅರಸರಿಗೆ ಈ ಪತ್ರ ಮೂಲಕವಾಗಿ ವರ್ತಮಾನ ಕಳುಹಿಸಿದ್ದೇವೆ. ಈ ವಿಷಯವಾಗಿ ನಾವು ತಮ್ಮ ತಂದೆ ತಾಯಂದಿರ ಚರಿತ್ರ ಗ್ರಂಥಗಳಲ್ಲಿ ಪರಿಶೋಧಿಸಬೇಕೆಂಬುದು ನಮ್ಮ ಅಭಿಪ್ರಾಯ. ಆ ಪಟ್ಟಣವು ರಾಜಕಂಟಕವಾದ ಪಟ್ಟಣವು ಅರಸರಿಗೂ ಸಂಸ್ಥಾನರಿಗೂ ತೊಂದರೆ ಹುಟ್ಟಿಸುವಂಥದ್ದು, ಪೂರ್ವಕಾಲದಿಂದಲೇ ದಂಗೆ ಎಬ್ಬಿಸುವಂಥದ್ದು ಎಂಬುದು ಆ ಕಾರಣದಿಂದಲೇ ಹಾಳು ಮಾಡಲ್ಪಟ್ಟಿತ್ತೆಂಬುದು ಆ ಚರಿತ್ರೆ ಗ್ರಂಥದಲ್ಲಿ ಕಂಡು ಬರುವುದು. ಆ ಪಟ್ಟಣವನ್ನು ಅದರ ಗೋಡೆಗಳನ್ನು ತಿರುಗಿ ಕಟ್ಟುವುದಾದರೆ ತಮಗೆ ಒಳೆಯ ಆಚೆಯಲ್ಲಿನ ಒಂದು ಅಂಶವೂ ಉಳಿಯದು ಎಂಬುದಾಗಿ ಅರಸರಿಗೆ ಅರಿಕೆ
ಮಾಡಿಕೊಳ್ಳುತ್ತೇವೆ ಎಂಬುದೇ. ಅರಸನ್ನು ಅವರಿಗೆ ಕೊಟ್ಟ ಉತ್ತರವು ದೇಶಾಧಿಪತಿಯಾದ ರೇಹು, ಲೇಖಕನಾದ ಶಿಂಷಾ, ಇವರಿಗೂ ಸಮಯದಲ್ಲಿರುವ ಇವರ ಜೊತೆಗಾರರಿಗೂ ಒಳೆಯ ಆಚೆಯಲ್ಲಿರುವ ಇತರಿಗೂ ಕ್ಷೇಮ ಇತ್ಯಾದಿ. ನೀವು ಕಳುಹಿಸಿದ ಪತ್ರವು ಸನ್ನಿಧಿಯಲ್ಲಿ ಚೆನ್ನಾಗಿ ಪಠನವಾಯಿತು. ನನ್ನ ಆಜ್ಞಾನುಸಾರ ವಿಚಾರಣೆಯಾಗುವಲ್ಲಿ ಆ ಪಟ್ಟಣದವರು ಪೂರ್ಣ ಕಾಲದಿಂದಲೇ ಅರಸರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾ, ದ್ರೋಹ ಮಾಡುತ್ತಾ, ದಂಗೆ ಎಬ್ಬಿಸುತ್ತಾ ಇದಲ್ಲದೆ ಯೆರೂಸಲೇಮಿನಲ್ಲಿ ಬಲಿಷ್ಠ ರಾಜರು ಹಾಡುತ್ತಾ ಒಳೆಯ ಆಚೆಯ ಎಲ್ಲಾ ಪ್ರದೇಶಗಳಲ್ಲಿ ಅಧಿಕಾರ ನಡೆಸುತ್ತಾ ಕಪ್ಪತ್ತರಿಗೆ ಸುಂಕಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆಂದು ಕಂಡುಬಂತು. ಆದ್ದರಿಂದ ಆ ಮನುಷ್ಯರನ್ನು ತರಿಸಬೇಕೆಂತಲೂ ನನ್ನ ಅಪ್ಪಣೆಯಾಗುವವರೆಗೆ ಆ ಪಟ್ಟಣವನ್ನು ಕಟ್ಟಗೊಡಬಾರದೆಂತಲೂ ಪ್ರಕಟಿಸಿರಿ. ರಾಜರಿಗೆ ಹಾನಿಯುಂಟಾಗದ ಹಾಗೆ ಜಾಗರೂಕತೆಯಿಂದಿರಿ, ಆಲಸ್ಯ ಮಾಡಬೇಡಿರಿ ಎಂಬುದೇ. ಅರಸನಾದ ಅಕ್ಷಸೇನ ಪತ್ರದ ಪ್ರತಿಯು ರೆಹೋಮ್, ಲೇಖನಕನಾದ ಶಿಂಷಾ ಇವರ ಮುಂದೆಯೂ ಇವರ ಜೊತೆಗಾರರ ಮುಂದೆಯೂ ಪಠನವಾದ ಕೂಡಲೇ ಅವರು ಶೀಘ್ರವಾಗಿ ಯೆರೂಸಲೇಮಿಗೆ ಹೋಗಿ ಬಲಾತ್ಕಾರದಿಂದಲೂ ಅಧಿಕಾರದಿಂದಲೂ ಯಹೂದರನ್ನು ತಡೆದರು. ಅಂದಿನಿಂದ ಪಾರಸಿಯ ರಾಜನಾದ ದಯಾವೇಶನ ಆಳಿಕೆಯ ಎರಡನೆಯ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. ಥ್ಯಾಂಕ್ ಯು ಸಿಸ್ಟರ್. ಐದನೇ ಅಧ್ಯಾಯ ಬಂದ್ಬಿಟ್ಟು ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್ 1-2-3 ಅಂತ ಇದೆಲ್ಲ ಸಿಸ್ಟರ್ ಓದ್ಬೇಕಾ ಬ್ರದರ್? ಆ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಆ ಸರಿ ಸಿಸ್ಟರ್, ನೀವು 5:1 ಕಂಪ್ಲೀಟ್ ಮಾಡಿ ಸಿಸ್ಟರ್. ಇನ್ನಿಬ್ರು ಯಾರು ಇದ್ದಾರೆ ನೋಡೋಣ ಒಂದ್ ನಿಮಿಷ ಸಿಸ್ಟರ್. ಶೋಭಾ ಸಿಸ್ಟರ್ ಮೈಸೂರ್, ಶೋಭಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಸರಿ ಬ್ರದರ್, ನೀವು 6-5 ಹತ್ತನೇ ವಚನ ತನಕ ಓದಿ ಬ್ರದರ್, ಮತ್ತೆ ಇನ್ನೊಬ್ರು ಯಾರಾದ್ರು ಇದ್ರೆ ಚಾನ್ಸ್ ಸಿಗ್ಲಿ ಬ್ರದರ್, ನೋಡೋಣ ಯಾರಾದ್ರೂ ಇದ್ರಂತ. ವೀಣಾ ಸಿಸ್ಟರ್ ಓದ್ತೀರ ಸಿಸ್ಟರ್? ಸುರಕ್ಷಾ ಸಿಸ್ಟರ್, ಕಾರ್ತಿಕ್ ಬ್ರದರ್ ಓದ್ಬಿಟ್ರ? ಕಾರ್ತಿಕ್ ಬ್ರದರ್ ಓದಿದ್ರು ಬ್ರದರ್. ಸುರಕ್ಷಾ ಸಿಸ್ಟರ್ ಅವ್ರು ಮಾತಾಡಲ್ರಿ. ಹೌದಾ ಸಿಸ್ಟರ್? ಓಕೆ ಸಾರಿ ಸಿಸ್ಟರ್. ಯಾರು ಓದಲ್ಲ ಅಂದ್ರೆ ನಾನು ಓದ್ತೀನಿ ಬ್ರದರ್. ನೀವ್ ಓದ್ತೀರಾ ಸಿಸ್ಟರ್? ಸಿಸ್ಟರ್ ಒಂದ್ ನಿಮಿಷ, ರೇಷ್ಮಾ ಸಿಸ್ಟರ್ ಓದ್ತಾರೆ ಕೇಳ್ತೀನಿ ಸಿಸ್ಟರ್. ಅವರು ರೇಷ್ಮಾ ಸಿಸ್ಟರ್ ನೀವ್ ಓದ್ತೀರಾ ಸಿಸ್ಟರ್? ಹೌದ್ರಿ ಬ್ರದರ್. ಸಿಸ್ಟರ್ ನೀವು 5:17 17 ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಫಸ್ಟ್ ಬಂದ್ಬಿಟ್ಟು 5:1 ಅನಿತಾ ಸಿಸ್ಟರ್ 5 ಕಂಪ್ಲೀಟ್ ಮಾಡಿ. ಕುಮಾರ್ ಬ್ರದರ್ 6:10 ಕಂಪ್ಲೀಟ್ ಮಾಡ್ಲಿ. ರೇಷ್ಮಾ ಸಿಸ್ಟರ್ ನೀವು 11:17 ಕಂಪ್ಲೀಟ್ ಮಾಡಿ ಸಿಸ್ಟರ್. ಓಕೆ ಅನಿತಾ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಆಗ ಪ್ರವಾದಿಗಳಾದ ಹಗ್ಗಾಯನು, ಇದ್ದೋನಿನ ಮಗನಾದ ಜಕರ್ಯನು ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ ಆತನ ಹೆಸರಿನಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ಯಹೂದ್ಯರನ್ನು ಪ್ರಬೋಧಿಸಲು ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯಾಜಾದಾಕನ ಮಗನಾದ ಯೇಷುವ ಇವರು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದರು. ದೇವ ಪ್ರವಾದಿಗಳು ಅವರೊಡನಿದ್ದು ಅವರಿಗೆ ಸಹಾಯ ಮಾಡುತ್ತಿದ್ದರು. ಆ ಸಮಯದಲ್ಲಿ ಹೊಳೆಯ ಈಚೆಗೆ ಪ್ರದೇಶಗಳ ಅಧಿಪತಿಯಾದ ತತ್ತೆನ್ನೈಯು, ಶತರ್ಬೋಜೆನೈಯು ಇವರ ಜೊತೆಗಾರರು ಅವರ ಬಳಿಗೆ ಬಂದು ಅವರನ್ನು ಈ ಅಸ್ಥಿವಾರವನ್ನು ಸರಿಪಡಿಸಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ಕೇಳಿದ ಮೇಲೆ ಕಟ್ಟಡವನ್ನು ಕಟ್ಟಿಸುವವರ ಹೆಸರುಗಳಾವುದೆಂದು ವಿಚಾರಿಸಿದರು. ಯಹೂದ್ಯರ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ ತಾವು ಇದರ ವಿಷಯವಾಗಿ ದರ್ಯಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುವೆವೆಂದು ಹೇಳಿ ಹೋದರು. ಆಯ್ತು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಕುಮಾರ್ ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. ಹಂಗೆ 6:10 ಬ್ರದರ್ 10 ಕಂಪ್ಲೀಟ್ ಮಾಡಿ. ಒಳೆಯ ಈಚೆಯ ಪ್ರದೇಶಗಳ ಅಧಿಪತಿಯಾದ
ತತ್ಯನೇನು ಶತರ್ಭೋಜೇನೈನು ಒಳೆಯ ಈಚೆಯಲ್ಲಿ ಅವನ ಜೊತೆಗಾರರಾದ ಅರ್ಪಸ್ತಕರರು ಅರಸನಾದ ಧೈರ್ಯವೇಷ್ಯನಿಗೆ ಕಳುಹಿಸಿದ ಪಾತ್ರದ ಪ್ರತಿಯು ಅವರು ಅರಸನಿಗೆ ಕಳುಹಿಸಿದ ಪತ್ರದಲ್ಲಿ ಇದ್ದಿದ್ದೆಂದರೆ ಪತ್ರದಲ್ಲಿ ಏನಿದ್ದಿದ್ದೆಂದರೆ ಯಹೂದ ಸೀಮೆಗೆ ಹೋಗಿ ಮಹೋನ್ನತ ದೇವರ ಆಲಯವನ್ನು ನೋಡಿದ್ದೇವೆ ಎಂಬುದಾಗಿ ರಾಜನಿಗೆ ಅರಿಕೆ ಮಾಡುತ್ತೇವೆ. ಆ ಆಲಯವನ್ನು ದೊಡ್ಡ ಕಲ್ಲುಗಳಿಂದ ಕಟ್ಟುತ್ತ ಗೋಡೆಗಳ ಮೇಲೆ ತೋಳಗಳನ್ನಿಡುತ್ತ ಇದ್ದಾರೆ. ಈ ಕೆಲಸವು ಜಾಗೃತೆಯಿಂದ ಮುಂದುವರೆದು ಅವರ ಕೈಯಿಂದ ಬೆಳೆಯುತ್ತದೆ. ಅಲ್ಲಿನ ಹಿರಿಯರ ಹತ್ತಿರ ಈ ಅಸ್ಥಿವಾರವನ್ನು ಹಾಕಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ವಿಚಾರಣೆ ಮಾಡುತ್ತಿದ್ದಲ್ಲದೆ ಅವರಲ್ಲಿ ಪ್ರಧಾನರಾದವರು ಇಂತಿದ್ದವರೆಂದು ತಮಗೆ ಬರೆದು ತಿಳಿಸುವುದಕ್ಕೋಸ್ಕರ ಅವರ ಹೆಸರುಗಳನ್ನು ಕೇಳಿದೆವು. ಅವರು ಓಕೆ ಬ್ರದರ್, ಮುಗಿತು. ಥ್ಯಾಂಕ್ ಯು ಬ್ರದರ್. ರೇಷ್ಮ ಸಿಸ್ಟರ್ ಆಗಿ ಕಂಟಿನ್ಯೂ ಮಾಡಿ ಸಿಸ್ಟರ್. 11ನೇ ವಚನದಿಂದ 17ನೇ ವಚನ ತನಕ ಸಿಸ್ಟರ್. ಅವರು ನಮಗೆ, ನಾವು ಪರಲೋಕ ಭೂಲೋಕಗಳ ದೇವರ ಸೇವಕರು, ಅನೇಕಾನೇಕ ವರ್ಷಗಳ ಹಿಂದೆ ಕಟ್ಟಿದ್ದ ಆಲಯವನ್ನು ತಿರುಗಿ ಕಟ್ಟುತ್ತಿರುತ್ತೇವೆ. ಇಸ್ರಾಯೇಲರ ಒಬ್ಬ ಮಹಾರಾಜನು ಅದನ್ನು ಕಟ್ಟಿಸಿ ತೀರಿಸಿದ್ದನು. ಆದರೆ ನಮ್ಮ ಪೂರ್ವಿಕರು ಪರಲೋಕ ದೇವರನ್ನು ರೇಗಿಸಿದ್ದರಿಂದ ಆತನು ಅವರನ್ನು ಬಾಬೇಲಿನ ಕಸ್ತಿಯ ರಾಜನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಟ್ಟನು. ಅವನು ಈ ಆಲಯವನ್ನು ಹಾಳು ಮಾಡಿ ಜನರನ್ನು ಸೆರೆ ಹಿಡಿದು ಬಾಬೇಲಿಗೆ ಒಯ್ದನು. ಆದರೆ ಬಾಬೇಲಿನ ಅರಸನಾದ ಕೋರೇಶನು ತನ್ನ ಆಳಿಕೆಯ ಮೊದಲನೇ ವರ್ಷದಲ್ಲಿ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅಪ್ಪಣೆ ಕೊಟ್ಟದ್ದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ತೆಗೆದು ಕೊಂಡು ಹೋಗಿ ಬಾಬೇಲಿನ ದೇವಾಲಯದಲ್ಲಿಟ್ಟಿದ್ದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ಅಲ್ಲಿಂದ ತೆಗೆಸಿ ತಾನು ದೇಶಾಧಿಪತಿಯನ್ನಾಗಿ ನೇಮಿಸಿದ ಶೇಷ್ವಚ್ಚರನ್ ಎಂಬುವನ ವಶಕ್ಕೆ ಕೊಟ್ಟು ಅವನಿಗೆ ಈ ಸಾಮಾನುಗಳನ್ನು ಯೆರೂಸಲೇಮಿನ ದೇವಾಲಯದಲ್ಲಿ ಇಡುವುದಕ್ಕೋಸ್ಕರ ತೆಗೆದುಕೊಂಡು ಹೋಗಿ ಆ ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟಿಸು ಎಂದು ಆಜ್ಞಾಪಿಸಿದನು. ಆಗ ಆ ಶೇಷ್ವಚ್ಚರನು ಬಂದು ಯೆರೂಸಲೇಮಿನ ದೇವಾಲಯದ ಅಸ್ಥಿವಾರವನ್ನು ಹಾಕಿದನು. ಅಂದಿನಿಂದ ಇಂದಿನವರೆಗೂ ಕಟ್ಟುವ ಕೆಲಸವು ನಡೆಯುತ್ತಿರುತ್ತದೆ, ಇನ್ನೂ ತೀರಲಿಲ್ಲ ಎಂಬುದಾಗಿ ಉತ್ತರ ಕೊಟ್ಟರು. ಅರಸನಿಗೆ ಸರಿತೋಚುವುದಾದರೆ ಯೆರೂಸಲೇಮಿನ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅರಸನಾದ ಕೋರೇಶನಿಂದ ಅಪ್ಪಣೆ ದೊರಕಿದ್ದು ಸತ್ಯವೋ ಎಂಬುದರ ವಿಷಯವಾಗಿ ಬಾಬೇಲಿನ ರಾಜ್ಯ ಭಂಡಾರದಲ್ಲಿ ಹುಡುಕಿ ನೋಡಲಿ ಮತ್ತು ಈ ಸಂಗತಿಗಳನ್ನು ಕುರಿತು ರಾಜರ ಚಿತ್ತವೇನೆಂಬುದು ನಮಗೆ ತಿಳಿಸೋಣವಾಗಲಿ ಎಂಬುದೇ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ತಂದೆಯಾದ ದೇವರ ಕೃಪೆಯಿಂದಲೂ ಯೇಸುಕ್ರಿಸ್ತರ ನಾಮದಿಂದಲೂ ಇಲ್ಲಿವರೆಗೂ ತಾಳ್ಮೆಯಿಂದ ವಚನವನ್ನ ಓದಿ ತಾಳ್ಮೆಯಿಂದ ವಚನವನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈ ಒಂದು ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಮಂಜಮಸ್ಟರ್ ಪ್ರಾರ್ಥನೆ ಮಾಡ್ತೀರಿ ಸಿಸ್ಟರ್, ಎಂಡಿಂಗ್ ಪ್ರೇಯರ್. ಮಂಜಮಸ್ಟರ್ ಲೈನ್ ಅಲ್ಲಿ ಇದ್ದೀರಿ ಸಿಸ್ಟರ್?